ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲಿ ಅಂತೇಳಿ ಈ ದಶಾವತಾರಗಳು ಬರೋ ಸಮಯದಲ್ಲಿ ಮತ್ಸ್ಯಾವತಾರ ಮೊದಲನೇ ಅವತಾರ ಅಂದರೆ ಹೈಗ್ರೀವನ್ನ ಧ್ವಂಸ ಮಾಡಿದ ದಿನ ನೋಡಿ ಏನು ಹೇಳ್ತೀವಿ ಅಂದ್ರೆ ಮತ್ಸ್ಯ ಅವತಾರ ಯಾಕಾಯಿತು ಸಾಕ್ಷಾತ್ ಬ್ರಹ್ಮ ಒಂದ್ಸಲಿ ಆ ಅಂತ ನಿದ್ದೆ ಮಾಡ್ತಾ ಇದ್ದ ಬ್ರಹ್ಮ ಒಂದ್ಸಲಿ ಕಣ್ಣು ಮುಚ್ಕೊಂಡು ಹಿಂಗೆ ತೆಗೆದ್ರೆ ನಮ್ಮದು ಒಂದು ಯುಗ ಹೋಗುತ್ತೆ ಅಷ್ಟೇ ಜಾಸ್ತಿ ಏನು ಹೋಗಲ್ಲ ಏನೇಳಿ ಒಂದು ಸಲಿ ಸತ್ತು ಎರಡು ಸಲಿ ಸತ್ತು ಮೂರು ಸಲಿ ಸತ್ತು ಇರುತ್ತಲ್ಲ ಅದು ಜನ್ಮಗಳು ಜನ್ಮ ಬಿಟ್ಬಿಡಿ ಯುಗ ಅನ್ನೋದು ಅಂದರೆ ಎಷ್ಟು ವಿಶೇಷ ಅಂದರೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಇದು ಯುಗಗಳು ಐದು ಸಾವಿರ ವರ್ಷಕ್ಕೆ ಒಂದು ಯುಗಗಳು ಅಂತ ಹೇಳ್ತೀವಲ್ಲ ಹಾಗೆ ಈ ಥರದ್ದು ಸಾವಿರ ಯುಗಗಳು ಹೊಟ್ಟಾಗದಂತೆ ಬ್ರಹ್ಮ ಕಣ್ಮುಚ್ಚಿ ಹಿಂಗೆ ತೆಗೆದ್ರೆ ಎಷ್ಟು ಯುಗಗಳು ಹೊಟ್ಟೋದ್ರೆ ಏನು ಜನ್ಮಗಳು ಬಹಳ ಕಷ್ಟ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಇಂಥ ಒಂದು ಜನ್ಮದಲ್ಲಿ ಬ್ರಹ್ಮ ತಾನು ಸೃಷ್ಟಿ ನಿಯಮವನ್ನು ಪರಿಪೂರ್ಣವಾಗಿ ಮಾಡಿಕೊಂಡು ರೆಡಿಯಾಗಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಬಿಟ್ಟು ಒಂದ್ಸರಿ ಪಾಪ ವಿಶ್ರಾಂತಿ ಮಾಡ್ತಾನೆ ಆ ಬ್ರಹ್ಮ ಹೀಗೆ ಕೂತಿದ್ದಾಗ ಆ ಅಂತ ಮಲ್ಕೊಂಡ್ಬಿಟ್ಟಿದ್ದಾಗ ತನ್ನ ವೇದಗಳು ಹೊರಭಾಗದಲ್ಲಿ ಹೊಟೋಗ್ತಾ ಇತ್ತು ಸ್ವರದಲ್ಲಿ ಎಲ್ಲ ವೇದಗಳು ಹೊಟೋಗ್ತಾ ಇತ್ತು ಎಲ್ಲಿ ಎಲ್ಲ ವಾತಾವರಣಗಳು ಹರಡ್ತಾ ಇತ್ತು ತಾನು ಅನ್ಕೊಂಡಿದ್ದ ವಿದ್ಯೆಗಳೆಲ್ಲ ಹೊಟೋಗ್ತಾ ಇತ್ತು ಅವನಿಗೆ ಗೊತ್ತಿಲ್ಲದೆ ಇದನ್ನು ಆ ದೂರದಿಂದ ನೋಡಿದ ಹೈಗ್ರೀವ ಈ ಹಯಗ್ರೀವ ಅನ್ನೋನು ಹೈಗ್ರೀವ ಅನ್ನೋನು ಎರಡು ವಿಶೇಷ ಜ್ಞಾಪಕ ಇಟ್ಕೊಳ್ಳಿ ಹಯಗ್ರೀವ ಅನ್ನೋದು ರಾಕ್ಷಸ ಹೈಗ್ರೀವ ಅನ್ನೋದು ದೇವರು ಏನಾಗ ಅರ್ಥ ಆಯ್ತಾ ಹಯಗ್ರೀವ ಅನ್ನೋದು ರಾಕ್ಷಸ ಹೈಗ್ರೀವ ಅನ್ನೋದು ದೇವತೆ ಈ ಹಯಗ್ರೀವ ಅನ್ನೋನಿಗೆ ಸಂಹಾರ ಮಾಡಕ್ಕೋಸ್ಕರನೇ ಹೈಗ್ರೀವ ಹುಟ್ಟಿದ್ದು ಅವನು ಮಹಾವಿಷ್ಣು ಹಯಗ್ರೀವ ಅನ್ನೋ ರಾಕ್ಷಸ ಅಂದ್ರೆ ಅವನಿಗೂ ಕುದುರೆ ಮುಖ ಅವನು ಬಂದ ನೋಡ್ದ ಹಾಂ ಹಾಂ ಬಿಡು ಅಂತ ವೇದ ಬ್ರಹ್ಮನಾಗಿರ್ತಕ್ಕಂಥ ಬ್ರಹ್ಮನ ನಾಲ್ಕು ಮುಖಗಳಲ್ಲಿ ಹೋಗ್ತಕ್ಕಂಥ ಆ ವೇದಗಳನ್ನು ತಾನು ಕದ್ದುಬಿಡೋಣ ಅಂಥೇಳಿ ಆ ವೇದಗಳನ್ನೆಲ್ಲ ಹುಂ ಸ್ವಾಹ ಅಂತೇಳಿ ಅವನೆಲ್ಲ ಆಹ್ವಾನ ಮಾಡ್ಕೊಂಬಿಟ್ಟ ಎಲ್ಲ ವಿದ್ಯೆ ಫ್ರೀ ಏನು ಹಿಂಗೆ ಬಂದಿದ್ದೆ ಸಾಕು ಅಂತ ನಾನಿವಾಗ ಟಿ ವಿಲಿ ಹೇಳಲ್ವ ನಿಮಗೆ ನೀವೆಲ್ಲ ಫ್ರೀಯಾಗಿ ತೊಗೊತಾ ಇದ್ದೀರಾ ಹಾಗೆ ಉಪನ್ಯಾಸದಲ್ಲಿ ಪರಿಪೂರ್ಣವಾಗಿ ಯಾವತ್ತೂ ಸಂಭಾವನೆ ಇಲ್ಲದೆ ತೊಗೊಂಡ್ರೆ ಸಿದ್ಧಿ ಅದಕ್ಕೆ ಗುರು ಕಾಣಿಕೆ ಅಂತ ಕೊಟ್ಟು ನಮಸ್ಕಾರ ಮಾಡಿ ತೊಗೋಬೇಕು ಅವನು ಪಾಪ ಗೊತ್ತಿಲ್ಲ ಏನು ಮಾಡ್ತೀರಾ ಎಲ್ಲ ಒಳಗೆ ಹೊಟೋಯ್ತು ಹೊಟೋಯ್ತು ಪ್ರಯೋಗ ಮಾಡಕ್ಕೆ ಗೊತ್ತಿಲ್ಲ ಅವನು ಪಾಪ ಗುರುಗಳು ನಮಸ್ಕಾರ ಮಾಡಿದರೆ ಸಿದ್ಧಿ ಆಗ್ತಿತ್ತು ಬ್ರಹ್ಮನಂದ ತಗೋಬೋದಾಯ್ತು ಪಾಪ ಬ್ರಹ್ಮ ಪೂರ್ತಿಯಾಗಿ ಕೊಡೋನು ಇವನೇನು ಮಾಡ್ತಾ ರಾಕ್ಷಸ ತುಂಗಿಬಿಟ್ಟು ಜಗತ್ ನಾನೇ ಈಗ ಸೃಷ್ಟಿಕರ್ತ ಬ್ರಹ್ಮನ್ ಗೊತ್ತಾಗಿಲ್ಲ ಹಾಗೆ ಹೀಗೆ ಅಂತ ಓಡಾಡ್ತಿದ್ದೆ ಸುಬ್ರಹ್ಮಣ್ಯ ಆ ಕಡೆ ಬಂದ ಸುಬ್ರಹ್ಮಣ್ಯ ಬಂದು ಓಮನ ಅರ್ಥ ಏನು ಅಂತ ಬ್ರಹ್ಮನ ಕೇಳಿದೆ ಬ್ರಹ್ಮನಿಗೆ ಪಾಪ ಇವನ ಹತ್ರ ಇದ್ದ ವಿದ್ಯೆ ಎಲ್ಲ ಏನಾಯ್ತು ಗಾಳಿಗೆ ಹೊಟ್ಟೋಯ್ತು ಈ ಹೊಟ್ಟೋಗಿದ್ದ ಗಾಳಿಯ ಮುಖಾಂತರವಾಗಿ ಹೋಗಿದ್ದ ಎಲ್ಲ ಹೈಗ್ರೀವನ ಪೂರ್ತಿ ಬಾಯಿಯೊಳಗೆ ಹೊಟ್ಟೋಯ್ತು ಹಯಗ್ರೀವ ಬಾಯಲ್ ಹೊಟ್ಟೋದ ತಕ್ಷಣ ಇವನು ಕೇಳಿದ್ದ ವಿದ್ಯೆಗೆ ಗೊತ್ತಾಗಿಲ್ಲ ಪಾಪ ಬ್ರಹ್ಮ ಏನ್ ಮಾಡ್ದ ಓಮನು ಅರ್ಥನೇ ಗೊತ್ತಿಲ್ಲದೆ ಹೋಗ್ಬಿಟ್ಟ ಆಗ ಏನು ಮಾಡ್ದ ಕೋಪಗೊಂಡು ಸುಬ್ರಹ್ಮಣ್ಯ ನಡೀ ಇವನು ಸೆರೆಮನೆಗೆ ಮನೆಗೆ ಹಾಕಿ ಹೇಳಿ ಬ್ರಹ್ಮನ್ನೇ ಸೆರೆಮನೆಗೆ ಹಾಕಿದವನು ಏಕೈಕ ಜಗತ್ಪುರುಷ ಸಾಕ್ಷಾತ್ ಸುಬ್ರಹ್ಮಣ್ಯ ಅದಕ್ಕೆ ನಾನು ಹೇಳೋದು ಕುಜನಿಗಿಂತ ದೊಡ್ಡವನು ಅಂಗಾರಕ್ಕಿಂತ ದೊಡ್ಡವನು ಸಾಕ್ಷಾತ್ ಮಂಗಳ ಗ್ರಹಕ್ಕಿಂತ ದೊಡ್ಡವನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅಧಿಪತಿ ದೇವತೆ ನಾ ಭೂತೋ ನ ಭವಿಷ್ಯತಿ ಅದಕ್ಕೆ ಅವನೇನು ಹೇಳ್ತೀವಿ ತತ್ಪುರುಷಾಯ ವಿದ್ಮೆಹೆ ಮಹಾಸೇನಾಯ ದಿಮಹೆ ತನ್ನೋ ಷಣ್ಮುಗ ಪ್ರಚೋದ ಆ ಷಣ್ಮುಗ ಮಹಾಸೇನಾಧಿಪತಿ ಇಡೀ ಜಗತ್ತಲ್ಲಿರ್ತಕ್ಕಂಥ ದೇವತೆಗಳಿಗೆಲ್ಲ ಸೇನಾ ಅಧಿಪತಿನೇ ಅವನು ಅವನು ಹೇಳ್ದಂಗೆ ಜಗತ್ತು ನಡೆಯುತ್ತೆ ಅದಕ್ಕೆ ಹೇಳೋದು ಇಂಥ ಒಂದು ಕಲಿಯುಗಕ್ಕೆ ಪರಿವರ್ತನೆ ಆಗಬೇಕು ಅಂದರೆ ಪ್ರತಿಯೊಬ್ಬನು ಸುಬ್ರಹ್ಮಣ್ಯನ ಹಿಡ್ಕೋಬೇಕು ನೀವೆಲ್ಲ ಏನ್ಕೊಂಬಿಟ್ಟಿರ ಸುಬ್ರಹ್ಮಣ್ಯನ ಕೆಲವರೆಲ್ಲ ಬಿಟ್ಟು ಹೇಳಿದ್ರು ನನಗೆ ಕೋಪ ಬಂದ್ಬಿಡ್ತು ಏನು ಅಂದರೆ ಸುಬ್ರಹ್ಮಣ್ಯನ ಪೂಜೆ ಮಾಡ್ರಯ್ಯ ಅಂದರೆ ರೀ ಅದು ತಮಿಳ್ನಾಡು ದೇವರು ಯಾವ ನನ್ನ ಮಗ ಹೇಳಿದವನು ಈಶ್ವರ ತಮಿಳ್ನಾಡು ದೇವರು ನೀನು ಪಾರ್ವತಿ ಈ ಕಡೆ ಆಂಧ್ರ ದೇವರು ಅಂತ ಯಾವಾದ್ರೂ ಇಟ್ಟಿದ್ದಾನ ಎಲ್ಲ ಗುಗ್ಗುಗಳು ನೀವು ಮಾಡ್ಕೊಂಡಿರೋದಕ್ಕೋಸ್ಕರ ಇವನು ಆ ದೇವರು ಇವನು ಈ ದೇವರು ನೀವು ಮಾಡಿಲ್ಲ ಅಷ್ಟೇ ಗಣೇಶ ಸುಬ್ರಹ್ಮಣ್ಯ ಪಾರ್ವತಿ ಪರಮೇಶ್ವರಂ ಮಕ್ಕಳು ಮಂದೇ ಪಾರ್ವತಿ ಪರಮೇಶ್ವರ ಅವರಿಬ್ಬರು ಇಡೀ ಜಗತ್ತಿಗೆ ಭಗವಂತ ಅರ್ಥ ಆಯ್ತಾ ಇವನು ಆವ ದೇವರು ಅವನ ದೇವರು ಅಂತಲ್ಲ ಯಾರ್ಯಾರು ಯದ್ಭಾವಂ ತದ್ಭವತಿ ಯಾಕೆ ಜಾಸ್ತಿ ತಮಿಳುನಾಡಲ್ಲಿ ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾರೆ ಅಂದರೆ ಅಲ್ಲಿ ಏನು ಅಂದರೆ ಮಂಗಳ ಗ್ರಹ ಕ್ಷೇತ್ರ ಅದು ಒಂದು ಅದಕ್ಕೆ ಕುಜಕ್ಷೇತ್ರ ಅಂತ ಕರಿತೀನಿ ನಾನು ಅದಕ್ಕೆ ಏನು ಮಾಡ್ತೀನಿ ಪರಿಹಾರ ಬೇಕಾ ಯಂತ್ರ ಮಂತ್ರ ತಂತ್ರದಿಂದ ಬೇಕಾಗಿರ್ತಕ್ಕಂಥ ಸರ್ವಶಕ್ತಿಗಳು ತಮಿಳ್ನಾಡಿಗೆ ಅದಕ್ಕೆ ಆ ಕ್ಷೇತ್ರಗಳಲ್ಲಿ ಹೋದಾಗ ನಿಮ್ಗೆ ಬೇಗ ಬೇಗ ಪರಿಹಾರ ಸಿಗೋದು ಕರ್ನಾಟಕ ಏನು ಹೇಳಿ ಕುರುಕ್ಷೇತ್ರ ಆ ಗುರುಕ್ಷೇತ್ರದೇನೋ ಬರೀ ಗುರುಗಳ ವಂದನೆ ದತ್ತಾತ್ರೇಯರು ರಾಘವೇಂದ್ರ ಸ್ವಾಮಿಗಳು ಇದೆಲ್ಲ ಗುರು ಶಕ್ತಿ ಮತವಾಗಿರ್ತಕ್ಕಂಥ ಕ್ಷೇತ್ರಗಳ ಮಾತ್ರ ನಮ್ಮಲ್ಲಿ ಸಾಧ್ಯತೆ ಅದಕ್ಕೆ ಗುರು ಮಂಗಳ ಯೋಗ ನಾವು ಅದಕ್ಕೆ ಏನು ಮಾಡ್ತೀವಿ ಕರ್ನಾಟಕ ತಮಿಳುನಾಡು ಎರಡೂ ಸೇರಿದಾಗ ನಿಂಬೆಹಣ್ಣನ್ನು ಪೂಜೆಯನ್ನು ಮಾಡಿದಾಗ ದೇವಿಗಳಿಗೆ ಆರಾಧನೆ ಮಾಡಿದಾಗ ಏನು ಅರ್ಥ ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ ಗುರುಗಳ ಹತ್ರ ಬಂದಾಗ ಒಂದು ನಿಂಬೆಹಣ್ಣು ತಂದು ಕೊಡ್ತಾರೆ ಕೈಯಲ್ಲಿ ಆಶೀರ್ವಾದ ಮಾಡ್ಬೇಕಾದ್ರೆ ಎರಡು ನಿಂಬೆಹಣ್ಣು ಕೊಟ್ಟಾಗ ಒಂದು ಆಶೀರ್ವಾದ ಮಾಪಾಸ ಕೊಡೋದು ಇನ್ನೊಂದು ನಿಂಬೆಹಣ್ಣು ಹಾಗೆ ತಗೊಳ್ಳೋದು ಋಣ ವಿಮುಕ್ತಿ ಪರಿವರ್ತನೆ ಗುರು ಆಶೀರ್ವಾದ ಅದು ಅದಕ್ಕೆ ಗುರು ಮಂಗಳ ಯೋಗ ಅದಕ್ಕೆ ನಿಂಬೆಹಣ್ಣು ಎಷ್ಟು ಶ್ರೇಷ್ಠ ಆದರೆ ಯಾರಾದರೂ ಮನೆಗೆ ಬಂದ್ರೆ ನಾವೇನ್ ಮಾಡ್ತೀವಿ ಋಣ ತೀರ್ಸ್ಕೊಳ್ಳಿ ಪಾನ್ಕ ತಗೊತೀರಾ ಅನ್ಬೇಕು ಅದಕ್ಕೆ ನೀವೆಲ್ಲ ಹಣ್ಣು ಪಾನ್ಕ ಮಾಡ್ಬೇಕು ಇದೆಲ್ಲ ಒಂದೊಂದೇ ಕತೆ ನೋಡಿ ಎಲ್ಲಿಂದ ಎಲ್ಲ ಹೊಡೋಗ್ತೀರ ಮೇಲೆ ಸುಬ್ರಹ್ಮಣ್ಯ ಬಿಟ್ಬಿಟ್ಟು ಅಲ್ಲಿ ಹೊಡೋದ್ವಿ ಅದಕ್ಕೆ ಆ ಸುಬ್ರಹ್ಮಣ್ಯ ಏನು ಮಾಡಿದ ಇವನ್ನ ಸೆರೆಮನೆಗೆ ಮನೆಗೆ ಯಾರ್ನ ಯಾರನ್ನ ಬ್ರಹ್ಮನ ಸರಿ ಮೆ ಹಾಕ್ಬಿಟ್ಟ ಯಾರು ಬಿಡಿಸೋದು ಪರಮೇಶ್ವರನ ಸದಾ ಬಂದ ಯಾಕಪ್ಪ ಏನಾಯಿತು ನೋಡಿ ಓಂಕಾರ ಅರ್ಥವೇ ಗೊತ್ತಿಲ್ಲ ಅಂತ ಆಗ ಸೃಷ್ಟಿ ಮೂಲಕರ್ತನಾಗಿರ್ತಕ್ಕಂಥ ಬ್ರಹ್ಮನ್ನ ಈಗ ಹಾಕ್ಬಿಟ್ರೆ ಏನು ಮಾಡೋದು ಸೃಷ್ಟಿ ಹೋಗುತ್ತೋ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿ ಬುದ್ಧಿವಾದನೆ ಹೇಳಿ ಸಾಕ್ಷಾತ್ ಮಹಾವಿಷ್ಣುವನ್ನು ಕರೆಸಿದ್ರು ಆಗ ಮಹಾವಿಷ್ಣು ಹೇಳ್ತಾನೆ ನಾನೇ ಸ್ವತಃ ಅವತಾರ ತಗೊಂಡು ಆ ಹಯಗ್ರೀವನ್ನ ಸಂಹಾರ ಮಾಡ್ತೀನಿ ಅಂತ ಆಗ ಮತ್ಸ್ಯಾವತಾರ ತೊಗೊಂಬಂದು ಇಡೀ ಭೂ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಸಂಹಾರ ಮಾಡಿ ಅದನಂತರ ಲಯಕರ್ತನ ಪರಮೇಶ್ವರನಾಗಿರೋನು ನೂತನ ಸೃಷ್ಟಿಯನ್ನು ಮಾಡ್ತಾರೆ ಆ ನೂತನ ಸೃಷ್ಟಿಯಲ್ಲಿ ಏನಾಗುತ್ತೆ ಅಂದರೆ ಆವಾಗ ಒಂದು ಮಾತು ಹೇಳ್ತೇನೆ ದೊಡ್ಡ ದೋಣಿ ಬರಲಿ ಆ ದೋಣಿಯಲ್ಲಿ ಗಂಡು ಹೆಣ್ಣು ಒಂದು ಪ್ರಾಣಿಗಳು ಯಾವ ಹಂದಿ ಬಂದರೆ ಆ ಹಂದಿಗಳಲ್ಲಿ ಗಂಡು ಹೆಣ್ಣು ಒಂಟೆ ಒಂಟೆಯಲ್ಲಿ ಗಂಡು ಹೆಣ್ಣು ಆನೆ ಒಂದು ಗಂಡು ಹೆಣ್ಣು ಈ ರೀತಿ ಎಲ್ಲ ಜೀವರಾಶಿಗಳಲ್ಲೂ ಒಂದು ಗಂಡು ಒಂದು ಹೆಣ್ಣನ್ನು ಎಲ್ಲರೂ ಒಂದು ದೋಣಿಗೆ ಹಾಕಿ ಇದು ಪ್ರಕೃತಿಯ ನಿಯಮನಿಷ್ಠವಾಗಿ ಎಲ್ಲರನ್ನೂ ಸಂರಕ್ಷಣೆ ಮಾಡ್ತೀನಿ ಇದೇ ಕಥೆನೇನು ಮಾಡ್ಬಿಟ್ರು ಇವರು ಎಲ್ಲರೂ ವಿಶೇಷವಾಗಿ ಏನು ಮಾಡಿದ್ರು ಮೋಸಸ್ ಅಂತ ಒಂದು ಕತೆ ಆ ಮೋಸಸ್ ಕಥೆನಲ್ಲೂ ಇದನ್ನೇ ವಿಶೇಷವಾಗಿ ಬೇರೆ ರೂಪುಗೊಂಡು ಒಂದು ವಿಶೇಷವಾದ ಕಥೆಯನ್ನು ಮಾಡಿಬಿಟ್ರು ನಿಜವಾದ ಕಥೆ ಇದು ಆಗ ಒಂದು ಮೀನು ಬರುತ್ತೆ ನಿಮ್ಮನ್ನೆಲ್ಲ ಸಂರಕ್ಷಣೆ ಮಾಡುತ್ತೆ ಇವತ್ತಿಗೂ ನಿಮಗೆಲ್ಲರೂ ತೋರಿಸೋಕ್ಕೆ ಆ ದೋಣಿ ನಿಜವಾಗ್ಲೂ ಇದಕ್ಕೆ ಸಾಕ್ಷಿ ರೂಪವಾಗಿ ಶಕ್ತಿ ಇತ್ತು ನಿಜವಾಗ್ಲೂ ಇವತ್ತಿಗೂ ಆ ಭಗವಂತ ಬರ್ತಾನೆ ಅನ್ನೋಕ್ಕೆ ನಿಮಗೆಲ್ಲರಿಗೂ ಖಂಡಿತ ತೋರಿಸ್ಕೊಡ್ತೀನಿ ಶೀರ್ಗಾಳಿ ಅನ್ನೋ ಊರಲ್ಲಿ ಇವತ್ತಿಗೂ ನೀವು ಅಲ್ಲಿ ಹೋಗಿ ನೋಡ್ಬೋದು ಕರೆಕ್ಟಾಗಿ ಇಪ್ಪತ್ತೇಳು ಅಡಿ ವಿಗ್ರಹ ಪಾರ್ವತಿ ಪರಮೇಶ್ವರು ಒಂದು ಬೋಟಲ್ಲಿ ಕೂತಿದ್ದಾರೆ ಆ ಮೀನು ಎಳ್ಕೊಂಡು ಹೋಗ್ತಾ ಇದೆ ಏನು ಚೆನ್ನಾಗಿದೆ ಅಂತೀರ ಅದು ಆ ಗೋಪುರದ ಮೇಲೆ ಇದು ಯಾರು ಮನುಷ್ಯರು ಇದುವ ತಂಕ ನ ಭವಿಷ್ಯತೆ ಇದೆಲ್ಲ ಸತ್ಯವಾಗಿ ನಡೆದಿದ್ದ ಘಟನೆ ಅಂದರೆ ಕಲಿಯುಗದ ಅಂತ್ಯ ಸಮಯದಲ್ಲಿ ಅಲ್ಲಿ ನೀರು ಮುಳುಗೋ ಸಮಯದಲ್ಲಿ ಪಾರ್ವತಿ ಪರಮೇಶ್ವರೇ ಸ್ವತಃ ದೋಣಿಲಿ ಬರ್ತಾರೆ ಅದೇ ನಿಜವಾದ ಕತೆ ಇವತ್ತು ನಡೆಯುತ್ತೆ ಕಲಿಯುಗದ ಎರಡ್ ಸಾವಿರದ ಹನ್ನೆರಡಕ್ಕೆ ಸಾಕ್ಷಾತ್ ಮಹಾವಿಷ್ಣು ಇವತ್ತಿಗೆ ಹೇಳ್ತಿರೋದು ಇವತ್ತು ಮತ್ಸ್ಯಾವತಾರ ಮಹಾವಿಷ್ಣು ಲಕ್ಷ್ಮೀನ ಸೇರ್ಬೇಕಾದ್ರೆ ಆ ಮತ್ಸ್ಯಂತ್ರನ್ನೇ ಸ್ವತಃ ಹೋಗಿ ಭೂಮಿ ಒಳಭಾಗದಲ್ಲಿ ಪಾತಾಳದಲ್ಲಿ ನೀರಲ್ಲಿ ಹೋಗಿ ಲಕ್ಷ್ಮಿನ ಸೇರ್ತಾನೆ ಅಲಕ್ಷ್ಮೀ ನಿತ್ಯ ಅಂತ ಎಲ್ಲಾ ಕೋಟ್ಯಾಧೀಶ್ವರರೆಲ್ಲ ಧ್ವಂಸ ಆಗ್ತಾರೆ ನಿಜವಾದ ರಾಮರಾಜ್ಯ ಯಾರ್ಯಾವ ಮನುಷ್ಯ ಧರ್ಮವಾಗಿ ಕೇಳ್ಕೊಂಡಿದ್ದಾನೆ ಅವನು ಎಲ್ಲರಿಗೂ ಒಳ್ಳೇದಾಗುತ್ತೆ ಇದು ಸತ್ಯ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವತ್ತು ಆ ಮತ್ಸ್ಯಯಂತ್ರವನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಆ ಒಂದು ಮತ್ಸ್ಯ ದ್ವೇಷ ಆ ಮತ್ಸ್ಯದಲ್ಲಿರ್ತಕ್ಕಂಥ ಪರಮಾತ್ಮ ಸಾಕ್ಷಾತ್ ಮಹಾವಿಷ್ಣು ಅದಕ್ಕೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಕೆಲವರೆಲ್ಲ ಇದನ್ನೇನೇ ಮಾಡಿದ್ರು ಒಂದು ಗ್ರಂಥದಲ್ಲಿ ಇದನ್ನ ಕತ್ಕೊಂಡು ಹೋಗೋದ್ರು ಯಾರೋ ಚೈನೀಸ್ ಅವರು ಚೈನೀಸ್ ಅವರು ಕತ್ಕೊಂಡು ಹೋದ್ಮೇಲೆ ಹೊಸದಾಗಿ ಶಂಕಿಂದ ಬಂದರೆ ತೀರ್ಥ ನಮ್ಮದೇ ಸಂಸ್ಕೃತಿ ಅವ್ರು ಏನು ಮಾಡೋದು ಗೊತ್ತಾ ಲಕ್ಷ್ಮಣ ಎತ್ಕೊಂಡು ಹೋಗಿ ಚೈನೀಸ್ ವಾಸ್ತು ಕಿಂಗ್ ಫಿಷಸ್ ಇನ್ ಯುವರ್ ಹೌಸ್ ಅಂತ ಅವ್ರು ಬದ್ ಬರ್ದ್ ಕಳಿಸಿದ್ರು ಇನ್ನಷ್ಟು ಮಾತಾಡ್ಬೇಕು ನಾನು ಹೇಳ್ತೀನಿ ಯಾತಕ್ಕೆ ಮೀನುಗಳನ್ನ ಮನೇಲಿ ಇಟ್ಕೊಂಡಿದ್ರು ಆ ಕಾಲದಲ್ಲೂ ಇದ್ದ ಶಾಸ್ತ್ರ ಇತ್ತು ಅದು ಯಾರೂ ಗೊತ್ತಿಲ್ಲದೆ ಏನ್ ಮಾಡಿದ್ರು ಎತ್ಕೊಂಡು ಹೋಗ್ಬಿಟ್ರು ಅದೇ ಮಂಗಳೂರು ಪ್ರಾಂತದಲ್ಲಿ ಇವತ್ತು ಕೆಲವರು ಮನೆಗಳಲ್ಲಿ ಆ ಮೀನುಗಳನ್ನ ಇಟ್ಕೊಳ್ತಕ್ಕಂಥ ವಿಧಾನ ಆಮೇಲೆ ಅದು ಚೈನೀಸ್ ವಿಶೇಷ ಆ ಚೈನೀಸ್ ಇಂದ ಮತ್ತೆ ಬಂದಾಗ ನೀವೇನು ಮಾಡ್ತೀರಾ ಗೊತ್ತಾ ನಾವು ಹೇಳಿದ್ರೆ ಕೇಳಲ್ಲ ಚೈನಾ ವಾಸ್ತು ನೀವು ಇಟ್ಕೊಳ್ತೀರಾ ಆದರೆ ವಿಚಾರ ಹೇಗಿದೆ ಎತ್ತ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೆಲ್ಲ ಭೂಮಿ ಪ್ರತಿಷ್ಠಾಪನೆಯಿಂದ ಹಿಡಿದು ಮನೆ ಒಳಗಿರೋವರೆಗೂ ಮನೆ ಮುಗಿಸಿದವರೆಗೂ ಅಂದರೆ ಗೃಹ ಪ್ರವೇಶ ಆಗೋವರೆಗೂ ಏನೇನು ಮಾಡಬೇಕು ಪ್ರವೇಶ ಆದಮೇಲೆ ಯಾರನ್ನು ಮನೆ ಒಳಗೆ ಇಟ್ಕೋಬೇಕು ಯಾರನ್ನು ಹೊರಗಡೆ ಇಡಬೇಕು ಇದೆಲ್ಲ ತಿಳಿಸ್ಕೊಡ್ತೀನಿ ನೀವು ಅದಕ್ಕೆ ಕಾಯಲೇಬೇಕು